ನಮಸ್ಕಾರ ಪಿ3 ನ್ಯೂಸ್ ಗೆ ಸ್ವಾಗತ ಈ ದಿನದ ಅಪ್ಡೇಟ್ಸ್ ಸ್ನೇಹಿತರೆ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರು ವರ್ಣನ ಅಭರಕ್ಕೆ ಸಂಪೂರ್ಣವಾಗಿ ಕುಸಿದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಟಿ ಕುಮಾರ್ ಸ್ವಾಮಿ ಅವರು ಬೆಳೆನಾಶ ಸಮೀಕ್ಷೆ ಕೈಗೊಳ್ಳುವ ಕಾರ್ಯಕ್ರಮಕ್ಕೆ ಹಾನಿಗಲ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ತಾಲ್ಲೂಕು ಅಧ್ಯಕ್ಷ ರಾಮನಗೌಡ ಬಸನಗೌಡ ಪಾಟೀಲ್ ಮತ್ತು ಜಿಲ್ಲಾ ಜೆಡಿಎಸ್ ಉಪಾಧ್ಯಕ್ಷರಾದ ಎಂಬಿ ಹಿರೇಮಠ್ ಹಾಗೂ ಸಲೀಂ ಸಮನವಲ್ಲಿ ಮತ್ತು ಎಸ್ಎಸ್ ಪಾಟೀಲ್ ಬೊಮ್ಮನಹಳ್ಳಿ ಜೆಡಿಎಸ್ ಕಾರ್ಯಕರ್ತರು ಸೇರಿ ಬೆಳೆ ವೀಕ್ಷಣೆಗೆ ತಾಲ್ಲೂಕಿನಾದ್ಯಂತ ಹೊಲಗಳಿಗೆ ಭೇಟಿ ನೀಡಿ ರೈತರ ಜೊತೆ ಸಂಪರ್ಕ ಮಾಡಿ ಅವರಿಗೆ ಧೈರ್ಯ ತುಂಬುವ ಕಾರ್ಯಕ್ಕೆ ನಡೆಸಿದ್ದಾರೆ ಎನ್ನುವ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಚುನಾವಣೆ ಹತ್ತಿರ ಬಂದಾಗ ಮಾತ್ರ ರೈತರು ನೆನಪಿಗೆ ಬರ್ತಾರೆ ಅಂತ ಕುಡುಕಿದ್ರು ಇನ್ನು ಬೊಮ್ಮನಹಳ್ಳಿ ಭಾಗದ ಹುಲ್ಲತ್ತಿ ಹಾಗೂ ಅರೆಗೊಪ್ಪ ಮಾಸನಕಟ್ಟಿ ಬೊಮ್ಮನಹಳ್ಳಿ ಭಾಗದ ರೈತರಿಗೆ ಸಾಂತ್ವನ ಹೇಳಿದ್ರು ಸ್ಕೂಲು ಕಾಲೇಜು ಹೋಗುವ ಮಕ್ಕಳು ತಂದೆಯ ಜೊತೆಗೂಡಿ ಕೆಲಸ ಮಾಡುವುದನ್ನು ನೋಡಿ ಮರುಗಿದ್ರು ಗೋವಿನ ಜೋಳ ಭತ್ತ ಹಾಗೂ ಸೋಯಾಬೀನ್ ರೋಡಿಗೆ ಬಿದ್ದ ಕುಳಿತು ಹೋದ ರಾಶಿ ವಾಸನೆಗೆ ಸವಾರರು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ಬಂದಿದೆ ಈಗಲಾದರೂ ಜನ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ರೈತರ ಕಷ್ಟಕ್ಕೆ ಅಣಿ ಆಗಬೇಕೆಂದು ನಮ್ಮ ಆಶಯವಾಗಿದೆ ಸಂದೇಶವನ್ನ ಈ ವಾಹಿನಿಯ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ಈಗ ಮುಂದೆ ನಾವು ಮುಂದಿನಹಳ್ಳಿಯಲ್ಲಿ ಹುಲ್ಲತ್ತಿ ಆ ಕಡೆ ಎಲ್ಲ ನಾವು ಪ್ರವಾಸವನ್ನ ಕೈಗೊಂಡಿದ್ದೀವಿ ಜಿಲ್ಲಾ ಹಾಗೂ ತಾಲೂಕು ಕಮಿಟಿ ಸದಸ್ಯರು ನಮ್ಮ ಜಿಲ್ಲಾ ಮುಖಂಡರು ನಮ್ಮ ಹಿರೇಮಠ ಅಜ್ಜರು ಒಂದ್ ಎರಡು ಮಾತಾಡ್ತಾರೆ ಮಳೆ ಬಾಳ ಮಾಡಿದೆ ಮಳೆ ಎದಕ್ಕೂ ಬರದಂಗ ನಮಗೆಲ್ಲ ಇದು ಮಾಡಿದ್ರೆ ರೈತರದ್ದು ಏನೇನು ಉಳಿದಿಲ್ಲ ಆದ್ರೆ ಹನ್ನಗಲ್ ತಾಲೂಕು ಶಾಸಕರಾದ ಶ್ರೀನಿವಾಸ ಮನೆಯವರು ಯಾವುದು ಗಮನಕ್ಕೆ ಬಂದಿಲ್ಲ ಏನ್ರ ಫೋನ್ ಹಚ್ಚಿದ್ರೆ ಇದ್ರ ಯಾರಿಗೆ ಸಾವಿರಕ್ಕೆ ಫೋನ್ ಹಚ್ಚಿದ್ರೆ ಏನಂತಾರ ಏ ಇಲ್ಲ ಯಾವುದು ಅವ್ರು ಘೋಷಣೆ ಮಾಡಿಲ್ಲ ಬಿಟ್ಟಿಲ್ಲ ನೀವು ಯಾಕೆ ತೊಂದರೆ ಪಡ್ಕೊಂತೀರಿ ಇನ್ನು ಏನು ಕೊಟ್ಟಿಲ್ಲ ಅವರು ಅನುದಾನನ ಬಿಡುಗಡೆ ಮಾಡಿಲ್ಲ ಅವರು ಅಂತೇಳಿ ಇದು ಮಾಡ್ತಾರ ಅವ್ರು ನೋಡಿದ್ರೆ ಫೈಟಿಂಗ್ ಎಲ್ಲಿ ವಿಧಾನಸಭೆಯಲ್ಲಿ ನಂದು ನಂದು ಮುಂದೆ ನಿಂದು ಮುಂದೆ ನಂದು ಮುಂದೆ ನಿಂದು ಮುಂದೆ ನಂದು ಹೆಚ್ಚ ನಿಂದು ಹೆಚ್ಚ ಪರಿಹಾರ ಬಡವರು ಬಗ್ಗೆ ಯಾವುದು ಸಂಕಷ್ಟ ಯಾವುದು ತಲುಪೋದಲ್ಲ ಲಾಸ್ ಎಲ್ಲ ಲಾಸ್ ಎಲ್ಲ ಕಡೆ ಲಾಸ್ ಇಲ್ಲಂತಿಗೆ ಈ ಚಿತ್ರ ಲಾಸ್ ದೊಡ್ಡ ಲಾಸ್ ಇಲ್ಲಂತಿಗೆ ಏನು ಅಂತದ್ದು ಏನೂ ಇಲ್ಲ ಇಲ್ಲಿ ಯಾ ಲಾಸ್ ಆಗಿದ್ದು ನೋಡಿ ಪರಿಹಾರ ಕೊಡಬೇಕು ನಮ್ಮ ಗಮನಕ್ಕೆ ಬಂದು ನೀವು ಯಾರು ಸಾಹೇಬ್ಗಳು ಕೃಷಿ ಆಫೀಸ್ನವ್ರು ಇರ್ಬೋದು ಟಿಡಬ್ಲ್ಯೂ ಇರ್ಬೋದು ಯಾರೇ ಇರ್ಬೋದು ಒಟ್ಟ ಬಂದು ಎಲ್ಲ ನಮ್ದು ಎಲ್ಲ ತಿಳಿಸಿ ಇದು ಮಾಡಬೇಕು ವರದಿ ಶಿವಕುಮಾರ್ ಕೋಲಾರ